ರಸ್ತೆಯಲ್ಲಿ ಓಡಾಡ್ತಿರ್ಬೇಕಂದ್ರೆ ಇಂತ ಹಳ್ಳುಗಳು ಸಿಕ್ಕಾಪಟ್ಟೆ ನಮ್ಗೆ ಸಿಗುತ್ತವೆ, ಕರೆಕ್ಟ್ ಅಲ್ವಾ? ಇದಾದ್ರೂ ಸ್ವಲ್ಪ ಪರವಾಗಿಲ್ಲ, ರೋಡಿನ ಸೈಡ್ ಅಲ್ಲಿ ಇದೆ. ಅದೇ ರೋಡಿನ ಮಧ್ಯದಲ್ಲಿ ಏನಾದ್ರೂ ಇದ್ದು ಬಿಟ್ರೆ ತುಂಬಾ ಅನಾನುಕೂಲ ಆಗುತ್ತೆ. ಯಾವ್ದೋ ಒಂದು ಹಳ್ಳ ಇರುತ್ತೆ, ಅದ್ರಲ್ಲಿ ಸ್ಪೀಡ್ ಆಗಿ ಒಬ್ಬರು ಬರ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ. ಸ್ಪೀಡ್ ಆಗಿ ಬರ್ಬೇಕಂದ್ರೆ ಪಡಕ್ ಅಂತ ಒಂದು ಗಾಡಿನ ಲಗ್ ಅಂತ ಆಗುತ್ತೆ. ಆ ಟೈಮ್ ಅಲ್ಲಿ ಏನಾಗುತ್ತೆ, ಗಾಡಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಏನೋ. ಒಂದೊಂದ್ಸಲ ಇಂತ ಹಳ್ಳಿಗಳು ಅದೇ ಏನಾದ್ರೂ ಮಿಡ್ಲಲ್ಲಿ ಇದ್ಬಿಡ್ತು ಅಂತಂದ್ರೆ ಅವಾಗ ಇಲ್ಲಿ ಬರ್ತಾ ಇರ್ತಕ್ಕಂಥವ್ರು ಏನ್ ಮಾಡ್ತಾನೆ, ಸ್ಲೋ ಮಾಡ್ತಾನೆ. ಸ್ಲೋ ಮಾಡಿದಾಗ ಏನ್ ಮಾಡ್ತಾರೆ ಅವನು, ಹಳ್ಳದಲ್ಲಿ ನಿಧಾನಕ್ಕೆ ಇಳಿಸಬೇಕಾಗಿರುತ್ತೆ. ಯಾಕಂದ್ರೆ ಜೋರಾಗಿ ಶಾಕ್ ಅಬ್ಸರ್ವ್ ಅಥವಾ ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಗಾಡಿ ಹಾಳಾದ್ರೆ ಯಾರು ತೊಟ್ಕೊಡ್ತಾರೆ, ಯಾರು ಕೊಡಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಸ್ಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದೇ ತರ ಸ್ಪೀಡ್ ಆಗಿ ಬರ್ತಿರ್ತಾರೆ ಅಂತ ಅನ್ಕೊಳ್ಳಿ, ಆ ಕಡೆ ರೋಡ್ ಇಲ್ಲ, ಇದೇ ಮಾತ್ರ ರೋಡ್ ಅಂತ ಅನ್ಕೊಳ್ಳಿ, ಸ್ಪೀಡ್ ಆಗಿ ಇಲ್ಲಿ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಇಲ್ಲಿ ಸ್ಲೋ ಮಾಡ್ತಾರೆ. ಸ್ಲೋ ಮಾಡ್ಬಿಟ್ಟು ಹಿಂಗೆ ಹೊಂಡವನ್ನ ದಾಟಬೇಕು ಅಂತ ಅನ್ಕೊಂಡ್ ಬರ್ತಾರೆ. ಆ ಮೂಮೆಂಟ್ ಅಲ್ಲಿ ಹಿಂದ್ಗಡೆ ಒಬ್ಬ ಗಾಡಿಯಲ್ಲಿ ಬರ್ತಿರ್ತಾನೆ ಅಂತ ಅನ್ಕೊಳ್ಳೋಣ. ಅವಾಗ ಸಡನ್ ಆಗಿ ಅವನು ಅಷ್ಟು ಸ್ಪೀಡ್ ಅಲ್ಲೇ ಇರ್ತಾನೆ, ತಪ್ಪ ಸಡನ್ ಆಗಿ ಬ್ರೇಕ್ ಹಿಡಿದಾಗ ಅದು ಅವ್ನು ಗುದ್ದೋ ಚಾನ್ಸಸ್ ಇರುತ್ತೆ, ಗುದ್ದು ಬಿಡ್ತಾನೆ. ಹಗಲೊತ್ತಲ್ಲಿ ಏನಾದ್ರೂ ಈ ತರ ರಸ್ತೆಗಳಲ್ಲಿ ಹೊಂಡಗಳಿದ್ದಾಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಗೊತ್ತಾಗುತ್ತೆ ಎಲ್ಲಾರ್ಗು ಬಿಡಪ್ಪ ಅಂತ ಅನ್ಕೊಂಡು ಹೋಗ್ತಾರೆ. ಅದೇ ಕತ್ಲೆ ಸಮಯದಲ್ಲಿ ಎಲ್ಲಿ ಹಳ್ಳಗಳಿರುತ್ತೆ ಯಾರಿಗೂ ಗೊತ್ತಾಗಲ್ಲ, ಅವಾಗ ಅವ್ನು ಹಿಂಗೆ ಬಂಡ್ ಪಟ್ 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 ಅಂತ ಹಾಕೊಂಡು ಹೋಗ್ತಾ ಇರ್ತಾರೆ ಸ್ಪೀಡ್ ಆಗಿ. ಒಮ್ಮೊಮ್ಮೆ ಕತ್ಲೆಗಳಲ್ಲೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಗಲೊತ್ತಲ್ಲಿ ಈ ತರ ಹೊಂಡಗಳಿದ್ದಾಗ ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ಚಾನ್ಸಸ್ ಇರುತ್ತೆ. ಅದೇ ರಾತ್ರಿ ಹೊತ್ತು ಹೊಂಡಗಳಿದ್ದಾಗ ಅವಾಯ್ಡ್ ಮಾಡೋ ಚಾನ್ಸಸ್ ಕಮ್ಮಿ ಇರುತ್ತೆ. ಯಾಕೆ ಅಂತಂದ್ರೆ ಒಂದು ಸ್ಟ್ರೀಟ್ ಲೈಟ್ಸ್ ನೋಡಿ, ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಒಂದು ಕಾಣ್ತಾ ಇದೆಯಲ್ವಾ, ಆ ಸ್ಟ್ರೀಟ್ ಲೈಟ್ಸ್ ಪ್ರತಿ ಕಡೆನೂ ಅಂದ್ರೆ ಪ್ರತಿ ರೋಡ್ ಅಲ್ಲೂ ಕರೆಕ್ಟ್ ಆಗಿ ಸ್ಟ್ರೀಟ್ ಲೈಟ್ಸ್ ಇರಬೇಕಾಗುತ್ತೆ. ಒಂದೊಂದು ರೋಡ್ ಗಳಲ್ಲಿ ಸ್ಟ್ರೀಟ್ ಲೈಟ್ಸ್ ಗಳೇ ಇರಲ್ಲ. ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಅನ್ವಯ ಆಗೋ ವಿಚಾರ ಆಗಿರುತ್ತದೆ ಇದು. ರಾತ್ರಿ ಸಮಯದಲ್ಲಿ ಒಬ್ರು ವಯಸ್ಸಾದವ್ರು ಯಾರೋ ಬರ್ತಿರ್ತಾರೆ ಅಂತ ತಿಳಿದುಕೊಳ್ಳೋಣ. ಅಂದ್ರೆ ಆ ಹಳ್ಳದಲ್ಲಿ ಪಟ್ ಅಂತ ಇಳಿಸ್ಬಿಡ್ತಾರೆ, ಆ ಇಳಿಸಕ್ ಗೊತ್ತಾಗದೆ ಬ್ಯಾಲೆನ್ಸ್ ಏನಾದ್ರು ತಪ್ಪಿಟ್ಟ ಅಂತಂದ್ರೆ ಆ ವಯಸ್ಸಾಗಿರೋ ವ್ಯಕ್ತಿ ಬಿದ್ದೋಗ್ತಾನೆ, ಬಿದ್ದಾಗ ಅವ್ರಿಗೆ ಏನೋ ಏಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಮೊರಲ್ ಆಫ್ ದ ಸ್ಟೋರಿ ಇಟ್ಸ್ ವೆರಿ ಸಿಂಪಲ್, ದಯವಿಟ್ಟು ಹಳ್ಳಗಳು ಏನೇ ಇದ್ರು ಕೂಡ ಅದೇನು ಮಾಡೋಕ್ಕಾಗಲ್ಲ. ಒಮ್ಮೊಮ್ಮೆ ರಸ್ತೆ ಕಾಮಗಾರಿಗಳ ವಿಚಾರವಾಗಿ ಏನೇನೋ ರಸ್ತೆಗಳು ಆಗದಿರ್ತಬಹುದೇನೋ ಅಥವಾ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಸ್ಟ್ರೀಟ್ ಲೈಟ್ಸ್ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ನಾವು ಬಹಳಷ್ಟು ಕಡೆ ನಾವೆಲ್ಲ ಹೋಗಿರ್ತೀವಿ, ಅಲ್ಲಿ ಏನಾಗಿರುತ್ತೆ ಪ್ರಾಬ್ಲಮ್ಸ್ ಅಂತಂದ್ರೆ ಹಗಲೊತ್ತಲ್ಲ ಆದ್ರೆ ಪರವಾಗಿಲ್ಲ, ರಾತ್ರಿ ಹೊತ್ತು ರಾತ್ರಿ ಸಮಯದಲ್ಲಿ ಯಾರಿಗೂ ಸರಿಯಾಗಿ ಕಾಣುವುದಿಲ್ಲ, ಸರಿಯಾಗಿ ಸ್ಟ್ರೀಟ್ ಲೈಟ್ಸ್ ಕೂಡ ಇರಲ್ಲ. ಸ್ಟ್ರೀಟ್ ಲೈಟ್ಸ್ ಇದ್ರು ಕೂಡ ಅದರಲ್ಲಿ ಸರಿಯಾಗಿ ಬಲ್ಬ್ ಇರೋದಿಲ್ಲ, ಬಲ್ಬ್ ಇದ್ರು ಕೂಡ ಕನೆಕ್ಷನ್ ಇರೋದಿಲ್ಲ, ಕನೆಕ್ಷನ್ ಇದ್ರು ಕೂಡ ಅದಕ್ಕೆ ಸ್ವಿಚ್ ಆನ್ ಮಾಡಿರೋರು ಯಾರು ಇರೋದೇ ಇಲ್ಲ. ಸೊ ಇದಕ್ಕಾಗಿ ಒಂದು ವಿನಂತಿ, ಪ್ರತಿಯೊಬ್ಬ ಪಬ್ಲಿಕ್ ಕೂಡ ಇದು ತಿಳ್ಕೋಬೇಕಾಗಿರೋದು, ಎಚ್ಚೆತ್ಕೋಬೇಕಾಗಿರೋ ವಿಚಾರ. ಸ್ಟ್ರೀಟ್ ಲೈಟ್ಸ್ ಗಳು ತುಂಬಾ ಕಮ್ಮಿ ಇದೆ, ಎಷ್ಟೊಂದು ಕಡೆ ನಾನೇ ಸುಮ್ಮನೆ ಬಹಳಷ್ಟು ಕಡೆ ನೋಡಿದೀನಿ. ಹಳ್ಳಿಗಳಿರೋ ಕಡೆ ಜಾಗದಲ್ಲೇನೆ ಸ್ಟ್ರೀಟ್ ಲೈಟ್ಸ್ ಗಳೇ ಇರಲ್ಲ, ಬೇರೆ ಕಡೆ ಎಲ್ಲ ನೀಟ್ ಆಗಿರೋ ರೋಡ್ ಅಲ್ಲಿ ಮಾತ್ರ ಕರೆಕ್ಟ್ ಆಗಿ ಸ್ಟ್ರೀಟ್ ಲೈಟ್ಸ್ ಇರುತ್ತೆ. ಹಳ್ಳಿಗಳಿರೋ ಜಾಗದಲ್ಲಿ ಯಾಕೆ ಸ್ಟ್ರೀಟ್ ಲೈಟ್ಸ್ ಇರೋದಿಲ್ಲ, ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳಲ್ಲ, ಅದ್ರ ಬಗ್ಗೆ ಯಾರು ಕಂಪ್ಲೇಂಟ್ ಯಾಕೆ ಮಾಡ್ತಿಲ್ಲ? ದಯವಿಟ್ಟು ಈ ವಿಚಾರವನ್ನು ನಾನು ಒಮ್ಮೆ ದಾರಿಯಲ್ಲಿ ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿ ಬಂದು ನನಗೆ ವಿಚಾರ ತಿಳಿಸಿರ್ತಾರೆ. ಅದೇನಪ್ಪ ಅಂದ್ರೆ ಸರ್, ನಮ್ ತಂದೆಗೆ 70 ವರ್ಷ ವಯಸ್ಸು, ಆದ್ರೂ ಕೂಡ ಗಾಡಿಯಲ್ಲಿ ಓಡಾಡ್ತಾರೆ ಸರ್. ಹಗಲೊತ್ತಲ್ಲ ಆದ್ರೆ ಪರವಾಗಿಲ್ಲ ಸರ್, ಹಳ್ಳಾಗಿಲ್ಲ ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸ್ಲೋ ಆಗಿ ಇಂಡಿಕೇಟರ್ ಹಾಕೊಂಡು ಹೋಗ್ತಾರೆ ಸರ್. ರಾತ್ರಿ ಹೊತ್ತು ಸ್ಟ್ರೀಟ್ ಲೈಟ್ಸ್ ಗಳೇ ಇರೋದಿಲ್ಲ ಸರ್, ಎಷ್ಟೊಂದು ಹೊಂಡಗಳಿರುತ್ತೆ ಸರ್, ಪ್ರತಿ ರೋಡ್ ಗಳಲ್ಲಿ ಎಷ್ಟೊಂದು ಕಡೆ ಹೊಂಡಗಳಿರುತ್ತೆ ಸರ್, ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು? ಇದ್ರ ಬಗ್ಗೆ ತುಂಬಾ ಎಚ್ಚೆತ್ಕೋಬೇಕಾಗಿರುತ್ತೆ ಸರ್. ಹೇಗ್ ಮಾಡ್ಬೇಕು ಗೊತ್ತಿಲ್ಲ, ಅದೇ ಸ್ಟ್ರೀಟ್ ಲೈಟ್ಸ್ ನ ಇಲ್ಲೆಲ್ಲ ಅಳವಡಿಸಬೇಕು ಸರ್, ಸರಿಯಾಗಿ ಯಾರ ಹತ್ರ ಕಂಪ್ಲೇಂಟ್ ಮಾಡ್ಬೇಕು ಹೇಳಿ ಸರ್ ಅಂದ್ರೆ ಕೆಲವೊಂದು ಸಲಹೆ ಕೂಡ ಕೊಟ್ಟು ಕಳಿಸಿರ್ತೀವಿ ನಾವು. ಎಲ್ರಿಗೂ ಅನ್ವಯ ಆಗೋ ವಿಚಾರ ಇದು. ಅದಷ್ಟು ಇದನ್ನ ಇಂಟ್ರೆಸ್ಟ್ ತಗೊಂಡು ವಿಚಾರ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದಯವಿಟ್ಟು ಚರ್ಚಿಸಿ ಅವರಿಗೆ ಮನವಿ ಕೊಟ್ಟು ಸ್ಟ್ರೀಟ್ ಲೈಟ್ಸ್ ಗಳನ್ನ ಅಳವಡಿಸಬೇಕಾಗಿ ಒಂದು ಚಿಕ್ಕ ವಿನಂತಿ. ಮಾಹಿತಿ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಆದ್ರೆ ಗಮನ ತರುವುದಕ್ಕೆ ಪ್ರಯತ್ನ ಮಾಡಿರುತ್ತೇನೆ ಅಷ್ಟೇ. ಇದು ಯಾವ ಏರಿಯಾದಲ್ಲಿ ಈ ತರದ ಪ್ರಾಬ್ಲಮ್ ಅಂತಲ್ಲ, ಆದ್ರೆ ಬಹುತೇಕ ಕಡೆ ಅಂದ್ರೆ ಇಂಟೀರಿಯರ್ ಹಾಗೂ ಕೆಲ ಮೇನ್ ರೋಡ್ ಗಳಲ್ಲಿ ಸ್ಟ್ರೀಟ್ ಲೈಟ್ಸ್ ಕಮ್ಮಿ ಇರುತ್ತದೆ. ಹಲವಾರು ಜನ ತಾಪತ್ರೆಗಳಿಗೆ ಒಳಗಾಗುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಈ ವಿಚಾರ ಆದಷ್ಟು ಬೇಗ ತಲುಪಬೇಕು ಹಾಗೂ ಪ್ರತಿ ಏರಿಯಾದಲ್ಲಿ ಪರಿಶೀಲಿಸಬೇಕಾಗಿ ವಿನಂತಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ.